ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಮೋಟಿವೇಶ್ನಲ್ ವೀಡಿಯೋ ಜೊತೆ ಬಂದಿದ್ದೀನಿ ಮನೆಯಲ್ಲಿರುವ ಹೌಸ್ ಮೇಕರ್ಗೆ ಇದೊಂದು ಒಳ್ಳೆಯ ಮೋಟಿವೇಶ್ನಲ್ ವೀಡಿಯೋ ಆಗಿರುತ್ತೆ ಈ ವಿಡಿಯೋವನ್ನು ಕೊನೆ ತನಕನೂ ನೋಡಿ ಹಾಗೆಯೇ ನಿಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸ್ಟಾರ್ಟ್ ಮಾಡಿಕೊಳ್ಳಿ ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡಬೇಕು ಅನ್ನೋವರಿಗೆ ಯೂಟ್ಯೂಬ್ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅನ್ಬೋದು ಎಲ್ರಿಗೂ ಈಗ ಹೊರಗಡೆ ಹೋಗಿ ದುಡಿಯೋದಕ್ಕಾಗೋದಿಲ್ಲ ರೀಸನ್ ತುಂಬ ಇರುತ್ತೆ ಒಬ್ರೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ ಆವಾಗ ನಮಗೆ ಬೆಸ್ಟ್ ಆಪ್ಷನ್ ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡೋದು ಯೂಟ್ಯೂಬಲ್ಲಿ ನಾವೀಗ ಒಳ್ಳೆಯ ಕಂಟೆಂಟ್ ಕೊಟ್ಟರೆ ಒಳ್ಳೆಯ ಇನ್ಕಮ್ ಕೊಡುವಂತಹ ಜಾಬ್ ಆಗಿರುತ್ತೆ ಇದರಲ್ಲಿ ನಮ್ಮ ಎಫರ್ಟಿಗೆ ತಕ್ಕ ಪ್ರತಿಫಲ ಅಂತೂ ಖಂಡಿತ ಸಿಗುತ್ತೆ ನಾವೀಗ ಕಂಟೆಂಟ್ ಬಗ್ಗೆ ಮಾತಾಡೋದಾದರೆ ಎಲ್ರಿಗೂ ಅದೇ ಚಿಂತೆ ಯೂಟ್ಯೂಬಲ್ಲಿ ಚಾನಲೇನೋ ಸ್ಟಾರ್ಟ್ ಮಾಡ್ಬೋದು ಆದರೆ ಕಂಟೆಂಟ್ ಏನು ಕೊಡೋದು ಅನ್ನೋದು ಈ ಕಂಟೆಂಟನ್ನು ಹುಡ್ಕೊಂಡು ನಾವು ಎಲ್ಲೂ ಹೋಗಬೇಕಾಗಿಲ್ಲ ನಮ್ಮಲ್ಲಿರುವ ಎಬಿಲಿಟಿಯನ್ನೇ ಇಲ್ಲಿ ಎಕ್ಸ್ಪೋಸ್ ಮಾಡಿದರೆ ಆಯಿತು ನಾವೀಗ ದೊಡ್ಡ ದೊಡ್ಡ ಯೂಟ್ಯೂಬರನ್ನು ನೋಡಿ ಅವರಲ್ಲಿರುವ ಜಾಸ್ತಿ ಸಬ್ಸ್ಕ್ರೈಬರನ್ನು ನೋಡ್ತೀವಿ ಅಂತಹ ಯೂಟ್ಯೂಬರ್ಗಳನ್ನು ನೋಡಿದಾಗ ನಮಗನಿಸುತ್ತೆ ಇವರಲ್ಲಿ ಒಳ್ಳೆಯ ಕಂಟೆಂಟ್ ಇದೆ ಎಲ್ಲರೂ ಇವರ ಚಾನಲನ್ನೇ ನೋಡ್ತಿರ್ಬೇಕಾದ್ರೆ ನಮ್ಮ ಚಾನಲನ್ನು ಯಾರು ನೋಡ್ತಾರೆ ಅನ್ನೋದು ಅಲ್ವಾ ಅವರು ಇಷ್ಟೊಂದು ಸಬ್ಸ್ಕ್ರೈಬರ್ ಮಾಡಿದ್ದಾರೆ ಅಂದರೆ ಅವರ ಹಾರ್ಡ್ ವರ್ಕ್ ಎಷ್ಟಿರ್ಬೋದು ಇದರಲ್ಲಿ ಅವರು ತುಂಬ ಎಫರ್ಟ್ ಹಾಕಿನೇ ಇಷ್ಟೊಂದು ಸಬ್ಸ್ಕ್ರೈಬರ್ ಮಾಡಿದ್ದಾರೆ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸನ್ನೆಲ್ಲ ಬದಿಗಿಟ್ಟು ನಮ್ಮ ಗುರಿಯತ್ತ ಹೆಜ್ಜೆ ಹಾಕಿದರೆ ನಾವು ಕೂಡ ಸಾಧಿಸೋದು ಸುಲಭ ಮುಂದೊಂದು ದಿನ ನಾವು ಕೂಡ ಯಾಕೆ ಒಳ್ಳೆಯ ಯೂಟ್ಯೂಬರ್ ಆಗಬಾರ್ದು ಅಲ್ವಾ ಮೊದಲಿಗೆ ನಾವು ನಮಗೇನು ಗೊತ್ತಿದೆಯೋ ಅದನ್ನೇ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ಆಯಿತು ಆವಾಗ ಖಂಡಿತ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ತಾಳ್ಮೆ ಹೊಂದಿದರೆ ಮನುಷ್ಯ ಏನನ್ನೂ ಕೂಡ ಸಾಧಿಸ್ಬೋದು ಯೂಟ್ಯೂಬ್ನಲ್ಲಿ ನಾವು ಖಂಡಿತ ಪ್ರೂವ್ ಮಾಡ್ಕೊಳ್ಬೋದು ಅಲ್ವಾ ಈಗ ನಮಗೆ ಟೈಲರಿಂಗ್ ಗೊತ್ತಿದ್ದರೆ ಅದನ್ನೇ ವಿಡಿಯೋ ಮಾಡಿ ಹಾಕೋದು ಈ ರೀತಿಯಾಗಿ ಕಟ್ ಮಾಡಬೇಕು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂತ ವೀಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಆಯಿತು ಅದೇ ಒಂದು ಒಳ್ಳೆಯ ಕಂಟೆಂಟ್ ಆಗುತ್ತೆ ಟೈಲರಿಂಗ್ ಮಾಡಿ ವಿಡಿಯೋ ಹಾಕೋರು ಸಾಕಷ್ಟು ಜನ ಇದ್ದಾರೆ ಅದರಿಂದನೂ ಒಳ್ಳೆಯ ಅರ್ನ್ ಮಾಡ್ಬೋದು ನಾವು ಹಾಗೆ ಬೇಕಾದಷ್ಟು ಕಂಟೆಂಟ್ ನಮ್ಮಲ್ಲೇ ಇರೋದು ಇರೋದರಿಂದ ಅದನ್ನು ಹುಡ್ಕೊಂಡು ಹೋಗಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ಈಗ ಸ್ಯಾರಿಗೆ ಕುಚ್ಚಾಕ್ಸೋದು ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಈಗಂತೂ ತುಂಬ ಸ್ಪೆಷಲ್ ಸ್ಪೆಷಲ್ ಆಗಿರುವಂತಹ ಸ್ಯಾರಿಗೆ ಕುಚ್ಚಾಕ್ಸೋದು ಇರುತ್ತೆ ಅದನ್ನು ಕೂಡ ನಾವು ಟ್ರೈ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಅದು ಇಲ್ವಾ ಎಂಬ್ರಾಯ್ಡ್ರಿ ಮಾಡೋದು ಈಗ ಎಂಬ್ರಾಯ್ಡ್ರಿ ಕಲ್ತಿದ ಕಲ್ತಿರೋರು ಎಂಬ್ರಾಯ್ಡ್ರಿ ಮಾಡಿ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಎಷ್ಟೊಂದು ಆಪ್ಷನ್ ಇರುತ್ತೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕೋದಕ್ಕೆ ಆದರೆ ನಾವು ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ವಿಡಿಯೋ ಹಾಕಿದರೆ ಖಂಡಿತ ನಾವು ಇದರಲ್ಲಿ ಸಕ್ಸಸ್ ನೋಡ್ಬೋದು ಹಾಗೆ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡೋದು ಅದನ್ನೇ ವೀಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ಬೋದು ಟ್ಯೂಷನ್ ಹೇಳಿಕೊಡೋದನ್ನು ಈ ರೀತಿಯಾಗಿ ಹೇಳ್ಕೊಡ್ಬೋದು ಈ ರೀತಿಯಾಗಿ ಸಿಂಪಲ್ ಮೆಥಡಲ್ಲಿ ಹೇಳ್ಬೋದು ಮಕ್ಕಳಿಗೆ ಅರ್ಥ ಆಗುವಾಗೆ ಹೇಳ್ಬೋದು ಅಂತ ಅದನ್ನು ವೀಡಿಯೋ ಮಾಡಿ ಹಾಕ್ಬೋದು ಇಲ್ಲಾಂದರೆ ಕ್ರೋಶ ಯೂಸ್ ಮಾಡಿ ಸ್ವೆಟರ್ ಮಾಡೋದು ಯಾವ್ಯಾವ ರೀತಿಯ ಸ್ವೆಟರನ್ನು ಕೂಡ ಮಾಡ್ಬೋದು ಕ್ರೋಶನ್ನು ಯೂಸ್ ಮಾಡಿ ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಅಥವಾ ಅದರಿಂದ ಬಾಗಿಲಿಗೆ ತೋರಣ ಹಾಕೋದು ತೋರಣನೂ ಕೂಡ ತುಂಬ ಚೆನ್ನಾಗಿ ಕ್ರೋಶದಿಂದ ನಾವೀಗ ತೋರಣ ಬಾಗಿಲಿಗೆ ತೋರಣವನ್ನು ಮಾಡ್ಬೋದು ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಹೀಗೆ ತುಂಬ ಥರದ ಫೆಸಿಲಿಟಿ ಇದೆ ನಮಗೆ ಈ ರೀತಿಯಾಗಿ ಬಾಗಿಲಿಗೆ ತೋರಣ ಮಾಡಿ ಹಾಕೋದು ಕೂಡ ಒಳ್ಳೆಯ ಅರ್ನ್ ಕೊಡುವಂತಹ ಕೆಲಸ ಅದು ಇಲ್ವಾ ರಂಗೋಲಿ ಹಾಕೋದಂತೂ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ ಹಾಕಿ ಹಾಕ್ತಾರೆ ಅದನ್ನು ಕೂಡ ಚೆನ್ನಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಡೈಲಿ ಒಂದೊಂದು ರೀತಿಯ ರಂಗೋಲಿಯನ್ನು ಹಾಕಿ ಈ ರೀತಿಯಾಗಿ ಚುಕ್ಕೆ ಯೂಸ್ ಮಾಡಿ ರಂಗೋಲಿ ಹಾಕ್ಬೋದು ವಿತೌಟ್ ಚುಕ್ಕೆಯಲ್ಲಿ ರಂಗೋಲಿ ಹಾಕ್ಬೋದು ಕಲರಿಂಗ್ ಮಾಡ್ಬೋದು ವಿತೌಟ್ ಕಲರಿಂಗ್ ಮಾಡಿ ಮಾಡದೆ ರಂಗೋಲಿ ಹಾಕ್ಬೋದು ಇದೆಲ್ಲವನ್ನು ಶೂಟ್ ಮಾಡಿ ನಾವು ಇದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಮತ್ತು ಬ್ಯೂಟಿಷನ್ ಬ್ಯೂಟಿಷನ್ ಕೂಡ ಒಳ್ಳೆಯ ಅರ್ನ್ ಕೊಡುವಂತಹ ಕೆಲಸ ಈಗಂತೂ ಬ್ಯೂಟಿಷನ್ ಇಲ್ಲದೆ ಯಾರೂ ಹೊರಗಡೆ ಹೋಗೋದೇ ಇಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗೋದೇ ಯಾರೂ ಹೋಗೋದೇ ಇಲ್ಲ ಅದು ಕೂಡ ಒಳ್ಳೆಯ ಇನ್ಕಮ್ ಕೊಡುವಂತಹ ಕೆಲಸ ಅದರಿಂದಲೂ ಕೂಡ ನಾವು ಒಳ್ಳೆಯ ಅರ್ನ್ ಮಾಡ್ಬೋದು ಇದನ್ನು ಕೂಡ ಡೈಲಿ ಒಂದು ಒಂದೊಂದು ರೀತಿಯಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಅದು ಇಲ್ವಾ ಮೆಹೆಂದಿ ಹಾಕೋದು ಕೆಲವರಿಗೆ ಮೆಹೆಂದಿ ಹಾಕೋದು ಒಂದು ಒಳ್ಳೆಯ ರೀತಿಯ ಕಲೆ ಆಗಿರುತ್ತೆ ಎಷ್ಟು ಒಳ್ಳೆ ರೀತಿಯಾಗಿ ಮೆಹೆಂದಿ ಹಾಕ್ತಾರೆ ಅದನ್ನು ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಈಗಂತೂ ಎಲ್ಲರೂ ಮೆಹೆಂದಿ ಹಾಕ್ಸ್ ಹಾಕ್ಸ್ಕೊಂಡೇ ಹಾಕ್ಸ್ಕೊಳ್ತಾರೆ ಬ್ರೈಡಲ್ ಮೆಹೆಂದಿ ಅಂತೂ ತುಂಬಾ ಫೇಮಸ್ ಆಗಿದೆ ಈಗ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಯಾವುದೂ ಇಲ್ವಾ ಅಡುಗೆ ಮಾಡೋದು ಅದಂತೂ ನಾವು ದಿನ ಮಾಡೇ ಮಾಡ್ತೀವಿ ಹೀಗೆ ಸಿಂಪಲ್ ಸಿಂಪಲ್ ಆಗಿರೋ ಅಡುಗೆನ ಮಾಡಿ ವೀಡಿಯೋ ಮಾಡ್ಬೋದು ಎಲ್ಲರೂ ಡೈಲಿ ಫಂಕ್ಷನಲ್ಲೇ ಊಟ ಮಾಡುವಂತಹ ಊಟನೇ ಮಾಡೋದಿಲ್ಲ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಏನು ಮಾಡ್ತೀವೋ ಅದನ್ನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಈಗ ಕೆಲವ್ರು ಅಂದ್ಕೊಳ್ಬೋದು ನಮ್ಮ ನಮ್ಮ ಕಿಚನ್ ಚೆನ್ನಾಗಿಲ್ಲ ಹಾಗೆ ನಮ್ಮ ಪಾತ್ರೆ ಚೆನ್ನಾಗಿಲ್ಲ ನಾವು ಹೇಳೋ ರೀತಿ ಚೆನ್ನಾಗಿರೋದಿಲ್ಲ ಅದೆಲ್ಲ ಅಂದ್ಕೊಳ್ಳೋದು ದೊಡ್ಡ ತಪ್ಪು ಯಾರಿಗೆ ಗೊತ್ತು ಮುಂದೊಂದು ದಿನ ನಾವು ಕೂಡ ಒಳ್ಳೆ ಯೂಟ್ಯೂಬರ್ ಆಗ್ಬೋದು ಅಲ್ವಾ ನೆಗೆಟಿವ್ ಥಾಟ್ಸ್ನ ಬದಿಗಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಲ್ವಾ ಎಲ್ಲರದ್ದು ಕಿಚನ್ ಮಾಡರ್ನ್ ಆಗೇ ಇರ್ತದ ಇಲ್ಲ ಎಷ್ಟೋ ಯೂಟ್ಯೂಬರ್ ಹಳ್ಳಿ ಕಿಚನಲ್ಲೇ ಕೆ ಹಳ್ಳಿ ಕಿಚನಲ್ಲೇ ಅಡುಗೆ ಮಾಡಿ ಫೇಮಸ್ ಆದವರು ತುಂಬ ಜನ ಇದ್ದಾರೆ ಪಾತ್ರೆನೂ ದೊಡ್ಡ ಮಾಡರ್ನ್ ಕಿಚನಲ್ಲಿರುವಂತಹ ಪಾತ್ರೆನೂ ಆಗಬೇಕಂತಿಲ್ಲ ನಾವು ಹೇಳೋ ರೀತಿ ಮಾಡೋ ಕೆಲಸ ಸರಿಯಾಗಿದ್ದರೆ ಖಂಡಿತ ನಮ್ಮ ಗುರಿ ಸಾಧ ನಮ್ಮ ಗುರಿಯನ್ನು ಸಾಧಿಸ್ಬೋದು ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಅಂತೂ ಖಂಡಿತ ಸಿಗುತ್ತೆ ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅದನ್ನೆಲ್ಲ ಬಿಟ್ಟು ಬಿಡಬೇಕು ನಾವು ಮಾಡೋ ಕೆಲಸದ ಬಗ್ಗೆ ಮೊದಲು ನಾವು ಗಮನ ಹರಿಸ್ಬೇಕು ಮನುಷ್ಯನಿಗೆ ಲಕ್ ಅನ್ನೋದು ಯಾವಾಗ ಬೇಕಾದರೂ ಬರ್ಬೋದು ಅಲ್ವಾ ಯಾಕೆ ನಿಮ್ಮ ವಿಡಿಯೋನೇ ಕ್ಲಿಕ್ ಆಗಬಾರ್ದು ಅಂತ ಏನಾದರೂ ಇದೆಯಾ ಇಲ್ವಲ್ಲ ಯಾವಾಗ್ಲಾದ್ರೂ ಒಂದು ವಿಡಿಯೋ ಕ್ಲಿಕ್ ಆಗ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಬೇಕು ತಾಳ್ಮೆಯಿಂದ ಮನ್ಸಿಟ್ಟು ನಾವು ಕೆಲಸ ಮಾಡಿದರೆ ಪ್ರತಿಫಲ ತಾನಾಗೇ ಒಂದು ದಿನ ಸಿಕ್ಕೇ ಸಿಗತ್ತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅಂತೂ ನಮಗೆ ಯೂಟ್ಯೂಬ್ನಲ್ಲಿ ಸಿಕ್ಕೇ ಸಿಗತ್ತೆ ಅದಂತೂ ಖಂಡಿತ ನನ್ನ ಚಾನಲ್ ಕೂಡ ಈಗ ಎರಡು ಸಾವಿರದ ನಾಲ್ನೂರು ಸಬ್ಸ್ಕ್ರೈಬರ್ ಆಗಿ ಫೋರ್ ತೌಸಂಡ್ ವಾಚ್ ಅವರ್ ಕೂಡ ಕಂಪ್ಲೀಟಾಗಿ ಮಾನಿಟೈಸೇಷನ್ ಕೂಡ ಆಯಿತು ಈಗಂತೂ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ ಹಾಗೆ ಮೂರು ಸಾವಿರ ವಾರ್ಚ್ ಶವರ್ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ ಕೂಡ ಆಗಿದೆ ಈಗ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಎಫರ್ಟ್ಗೆ ಯೂಟ್ಯೂಬ್ನಲ್ಲಿ ಖಂಡಿತ ಮೋಸ ಆಗೋದಿಲ್ಲ ಅದಕ್ಕೆ ದಿ ನಾವು ಏನು ಮಾಡಬೇಕಂದ್ರೆ ದಿನಕ್ಕೆ ಒನ್ ಅವರ್ ಯೂಟ್ಯೂಬ್ನಲ್ಲಿ ಸ್ಪೆಂಡ್ ಮಾಡಿದರೆ ಆಯಿತು ನಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಜನ ಖಂಡಿತ ನೋಡೇ ನೋಡ್ತಾರೆ ಹಾಗೆ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮದೇ ಆದ ಓನ್ ಕಂಟೆಂಟ್ ಹಾಕಿದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಜಿಮೇಲಿಗೆ ಮೇಲ್ ಮಾಡ್ತಾರೆ ಯೂಟ್ಯೂಬ್ನವರು ನಾವು ಅದನ್ನು ನೋಡಿ ಸರಿಪಡಿಸ್ಕೊಂಡ್ರೆ ಆಯಿತು ಆವಾಗ ನಾವು ಅರ್ನ್ ಮಾಡೋದಕ್ಕೆ ತುಂಬ ಈಸಿ ಯಾವುದೇ ರೀತಿಯ ಇನ್ವೆಸ್ಟ್ ಮಾಡದೆ ಅರ್ನ್ ಮಾಡೋದಕ್ಕೆ ಸಿಗೋದೇ ಒಂದೇ ಒಂದು ಅವಕಾಶ ಅಂದರೆ ಯೂಟ್ಯೂಬ್ ಇದರಲ್ಲಿ ನಾವು ಯಾವುದೇ ರೀತಿಯ ಇನ್ವೆಸ್ಟ್ ಮಾಡಬೇಕಂತಿಲ್ಲ ನಮ್ಮ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡಿದರೆ ಆಯಿತು ನಮ್ಮ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಇರೋ ನಂಬರ್ ಒನ್ ಸ್ಟೇಜ್ ಇದು ಅನ್ಬೋದು ಇದು ಸಕ್ಸಸ್ಫುಲ್ ಕೊಡುವಂತಹ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಅದನ್ನು ನಾವೇ ಫೈಂಡ್ ಔಟ್ ಮಾಡಿಕೊಳ್ಬೇಕು ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಖಂಡಿತ ನಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋ ಅರ್ನ್ ಮಾಡೋರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಕನ್ನಡದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಯೂಟ್ಯೂಬರ್ ಬರೀಬೇಕು ಹಾಗೆ ಬೆಳಿಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾವ ರೀತಿಯ ವಿಡಿಯೋ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಥ್ಯಾಂಕ್ ಯು